ನಮಸ್ಕಾರ ವೀಕ್ಷಕರೇ, ಎಂ ಟು ನ್ಯೂಸ್ಗೆ ಸ್ವಾಗತ. ಅಧಿಕಾರಿಗಳೇ, ಬೆನ್ನತ್ತಿ ಬಡಿಯುತ್ತೇವೆ, ಹುಷಾರ್. ನಿಜವಾದ ಪರಿಶಿಷ್ಟ ಜಾತಿಗೆ ನೀಡಬೇಕಾದ ಪ್ರಮಾಣ ಪತ್ರಗಳನ್ನು ಬೇರೆ ಜಾತಿಯವರಿಗೆ, ಅಂದರೆ ಬೇಡ ಜಂಗಮ ಜಾತಿಗೆ ನೀಡುತ್ತಿದ್ದು, ಬೈಲಹೊಂಗಲ ತಹಸೀಲ್ದಾರ್ ಕಚೇರಿಯಿಂದ ಇದುವರೆಗೂ 98 ಕೋಟಿ ಜಾತಿ ಪ್ರಮಾಣ ಪತ್ರಗಳನ್ನು ನೀಡಿ ಪರಿಶಿಷ್ಟ ಜಾತಿ ಜನರಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ಈ ಸಂಬಂಧ ಹಲವಾರು ಬಾರಿ ಮನವಿ ಮಾಡಿಕೊಂಡಿದ್ದು ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಜೈ ಭೀಮ್ ಸಂಘರ್ಷ ಸಮಿತಿ ತಿಳಿಸಿದೆ. ಹಾಗೂ ಇದಕ್ಕೆ ಸಂಬಂಧಪಟ್ಟಂತೆ ಬೈಲಹೊಂಗಲ ಉಪವಿಭಾಗಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಸಂಘಟನೆಯ ಮುಖಂಡರು, ಅಧಿಕಾರಿಗಳು ಲಂಚ ಪಡೆದು ಈ ರೀತಿ ಮಾಡುತ್ತಿದ್ದರೆ ಇಂಥವರ ವಿರುದ್ಧ ಆದಷ್ಟು ಬೇಗ ಕ್ರಮ ಕೈಗೊಳ್ಳಬೇಕು, ಇಲ್ಲವಾದಲ್ಲಿ ಬೆನ್ನತ್ತಿ ಬಡಿಯುತ್ತೇವೆ, ಹುಷಾರ್ ಎಂದು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ರಮೇಶ್ ರಾಯಪ್ಪಗೋಳ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ರುದ್ರಪ್ಪ ಮುಂದಿನಮನಿ, ತಾಲೂಕು ಕಾರ್ಯಾಧ್ಯಕ್ಷ ಪಕ್ಕೀರಪ್ಪ ಅಮ್ಮವಗೋಳ್, ಯುದ್ಧ ರಾಜ್ಯಾಧ್ಯಕ್ಷ ಶ್ರೀನಿವಾಸ್ ಬರ್ಮನವರ್, ಪಕ್ಕೀರಪ್ಪ ನಾಗಮಿತ್ರಿ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಶಿವು ಜೋಳದ್, ಎಂ ಟು ಟಿವಿ ನ್ಯೂಸ್, ಬೈಲಹೊಂಗಲ್. ಸಂಘರ್ಷ ಸಮಿತಿಯಿಂದ ಏನು ರಾಜ್ಯ ಸರ್ಕಾರಕ್ಕೆ ಒಂದು ಸಂದೇಶನ ಕಳಿಸ್ತಾ ಇದ್ದೀವಿ. ಸಂದೇಶ ಏನಂತಂದರೆ, ಬೇಡ ಜಂಗಮರು ಅನ್ನುವಂಥ ಸರ್ಟಿಫಿಕೇಟ್ಗಳನ್ನು ಉತ್ತರ ಕರ್ನಾಟಕದಲ್ಲಿ ಯಾರೂ ಇಲ್ಲ, ಆದರೂ ಕೂಡ ಏನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು, ಏನು ಆ ಬೇಡ ಜಂಗಮರ ಅಲ್ಲೆಲ್ಲೇ ಟೀಮ್ಗಳನ್ನು ಮಾಡಿಕೊಂಡು ಅಲ್ಲಿ ಏನು ಒಂದು ದಲ್ಲಾಳಿಗಳಂತಾರಲ್ಲ, ಆ ದಲ್ಲಾಳಿಗಳಂತಾರೆ ಇಟ್ಕೊಂಡು ಅಧಿಕಾರಿಗಳು ಕೂಡ ಶಾಮೀಲಾಗಿ ಏನು ಒಂದು ಲಂಚದ ರೂಪದಲ್ಲಿ ಹಣವನ್ನು ಪಡ್ಕೊಂಡು ಬೇಡ ಜಂಗಮರು ಅಂತೇಳಿ ಅಂತ ಸರ್ಟಿಫಿಕೇಟನ್ನು ಪಡಿತಾ ಇದ್ದಾರೆ. ಆ ಏನು ಆ ಅಧಿಕಾರಿಗಳ ಬಿಡುಗಡೆ ಏನು ಸರ್ಟಿಫಿಕೇಟನ್ನು ಕೊಡ್ತಾ ಇದ್ದಾರಲ್ಲ, ಆ ಅಧಿಕಾರಿಗಳ ಮೇಲೆ ಶಿಸ್ತಿನ ಕ್ರಮ ಕೈಗೊಂಡ್ರಿ ಅಂತ ನಾವು ಸುಮಾರು ಬರೀ ಪ್ರತಿಭಟನೆ ಮಾಡಿದ್ದೀವಿ, ಮನವಿಯನ್ನು ಕೊಟ್ಟಿದ್ದೀವಿ. ಇದುವರೆಗೆ ಒಬ್ಬನೇ ಒಬ್ಬ ಅಧಿಕಾರಿ ಮೇಲೆ ಶಿಸ್ತಿನ ಕ್ರಮವನ್ನು ಮೇಲಧಿಕಾರಿಗಳು ತಗೊಂಡಿಲ್ಲ. ಅದಕ್ಕಾಗಿ ಇವತ್ತಿನ ದಿವಸ ನಾವು ಏನು ಆ ಒಂದು ಶಿಸ್ತಿನ ಕ್ರಮ ಆಗುವವರೆಗೂ ಕೂಡ ಇವತ್ತು ಸಣ್ಣ ಮಟ್ಟದಲ್ಲಿ ಇಲ್ಲಿ ಕೂಡಿದ್ದೇವೆ. ಇನ್ನು ದೊಡ್ಡ ಮಟ್ಟದಲ್ಲಿ ಆ ಏನು ಒಂದು ಆ ಅಧಿಕಾರಿಗಳನ್ನು ಪೂರಾ ಅವ್ರನ್ನ ಏನು ಕೊಟ್ಟಂಥ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು. ಮತ್ತು ಸಸ್ಪೆಂಡ್ ಮಾಡದೆ ಹೋದರೆ ಉಗ್ರವಾದ ರಾಜ್ಯದ ತುಂಬ ಇಲ್ಲಿ ಉಗ್ರವಾಗಿ ಹೋರಾಟ ಮಾಡಿ ಏನು ಒಂದು ನಾವೇ ಆಫೀಸ್ಗಳು ಒಳಕು ಏನು ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿದೆ, ನಾವು ಮಾಡ್ತೀವಿ. ಅದಕ್ಕಾಗಿ ದಯವಿಟ್ಟು ಈ ಒಂದು ನಾವು ಉಗ್ರವಾಗಿ ಹೋಗುವುದಕ್ಕಿಂತ ಮುಂಚಿತವಾಗಿ ತಾವೇನಾದರೂ ಮನಸ್ಸು ಮಾಡಿ ಇದನ್ನು ಇಲ್ಲಿಗೆ ನಿಲ್ಲಿಸಬೇಕು ಮತ್ತು ರದ್ದುಪಡಿಸಬೇಕು. ರದ್ದುಪಡಿಸಿದಂಥವನ್ನ ಎಷ್ಟು ರದ್ದುಪಡಿಸಿದೆ ಅನ್ನೋದು ನಮ್ಗೆ ಕೊಡಬೇಕು. ಅಂದಾಗ ನಾವು ಸುಮ್ಮನೆ ಕೂಡುತ್ತೇವೆ, ಇಲ್ಲಾಂದರೆ ಉಗ್ರವಾದ ಹೋರಾಟ ನಾವು ಮಾಡಿ ಒಂದು ದೊಡ್ಡ ಮಟ್ಟದಲ್ಲಿ ಅದನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ನಾನು ಈಗ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೈಲಹೊಂಗಲ ಉಪವಿಭಾಗಾಧಿಕಾರಿಗಳ ಮುಖಾಂತರವಾಗಿ ಕರ್ನಾಟಕ ಜೈ ಭೀಮ್ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾಣಿ ವತಿಯಿಂದ ಇವತ್ತು ತಾಲೂಕಾ ಅಧ್ಯಕ್ಷ ಪ್ರಕಾಶ್ ಮಾದಿಗರಾಗಲಿ ಹಾಗೂ ನಮ್ಮ ರಾಜ್ಯ ಸಮಿತಿಯ ಒಂದು ಉಸ್ತುವಾರಿಯಲ್ಲಿ ಇವತ್ತಿನ ದಿವಸ ನಾವು ಬೈಲಹೊಂಗಲದಲ್ಲಿ ಕೊಟ್ಟಿ ಬೇಡ ಜಂಗಮ ಜಾತಿ ಪ್ರಮಾಣ ಪತ್ರವನ್ನು ಏನು ಬೈಲಹೊಂಗಲದಲ್ಲಿ 2018 ಇಲ್ಲಿವರೆಗೆ ಏನು ಇಶ್ಯೂ ಮಾಡಿದ್ದಾರೆ ಆ ಪ್ರಮಾಣ ಪತ್ರಗಳ ಸಲುವಾಗಿ ಅವುಗಳನ್ನು ರದ್ದುಪಡಿಸಬೇಕಂತೇಳಿ ಸುಮಾರು 16 ಸಲ ನಾವು ಹೋರಾಟಗಳನ್ನು ಬೈಲಹೊಂಗಲದಲ್ಲಿ ಆಗಲಿ, ತಹಸೀಲ್ದಾರ್ ಮುಖಾಂತರ ಆಗಲಿ, ಅಥವಾ ಎಸಿಯವರಿಗೆ ಆಗಲಿ, ಅಥವಾ ಜಿಲ್ಲಾಧಿಕಾರಿಗಳಿಗೆ ಕೂಡ ನಾವು ಹೋರಾಟದ ಮುಖಾಂತರ ಮನವಿಯನ್ನು ಅರ್ಪಿಸಿದ್ದೇವೆ. ಆದರೆ ಇಲ್ಲಿವರೆಗೆ ನಾವು ಹೋರಾಟ ಮಾಡಿದರೂ ಕೂಡ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ, ಅಧಿಕಾರಿಗಳಾಗಲಿ ಇದರ ಬಗ್ಗೆ ಕ್ರಮವನ್ನು ತೆಗೆದುಕೊಂಡಿರೋದಿಲ್ಲ. ಮತ್ತು ಅದೇ ರೀತಿ ಈಗ ಬೈಲಹೊಂಗಲದಾಗ ಸುಮಾರು 98 ಪ್ರಮಾಣ ಪತ್ರಗಳನ್ನು ಇಶ್ಯೂ ಮಾಡಿದ್ದಾರೆ 2018. ಅದಕ್ಕೆ ಆ ಪ್ರಮಾಣ ಪತ್ರ ಕೊಡಬೇಕಾದ್ರೆ ಏನು ಯಾವ್ಯಾವ ದಾಖಲಾತಿಗಳನ್ನು ಪಡೆದಿದ್ದೀರಿ, ಸಾಲ ದಾಖಲಾತಿಗಳನ್ನು ಪೂರ್ವದಲ್ಲಿ ಅವ್ರದ್ದು ಕಾಸ್ಟ್ ಯಾವುದಿತ್ತು, ಮತ್ತು ಈಗ ಯಾವ್ದು ಐತಿ, ಮತ್ತು ಈಗ ಅವ್ರದ್ದು ಬೇಡ ಜಂಗಮ ಅಂತೇಳಿ ಆಗ್ಬೇಕಾದ್ರೆ ಯಾವ ರೀತಿ ಅದನ್ನು ಬದಲಾವಣೆ ಮಾಡಿದ್ದೀರಿ, ತಿದ್ದುಪಡಿ ಮಾಡಿದ್ದೀರಿ, ಅದಕ್ಕೆ ತೆಗೆದುಕೊಂಡಂಥ ನೀವು ಏನು ಆದೇಶಗಳನ್ನು ತೆಗೆದುಕೊಂಡು ಇದನ್ನು ಇಶ್ಯೂ ಮಾಡಿದ್ದೀರಿ, ಅದಕ್ಕೆ ದಯವಿಟ್ಟು ನಮಗೆ ಕೊಟ್ಟಂಥ ಈ ಜಾತಿ ಪ್ರಮಾಣ ಪತ್ರಕ್ಕೆ ಪಡಿಬೇಕಾದ್ರೆ ನೀವು ಕೊಡಬೇಕಾದಂಥ ಜನರಿಗೆ ಯಾವ ದಾಖಲೆಗಳನ್ನು ತೆಗೆದುಕೊಂಡು ಕೊಟ್ಟಿದ್ದೀರಿ ಅವೆಲ್ಲವನ್ನು ದೃಢೀಕೃತ ಮಾಡಿ ನಮ್ಮ ನಕಲುಗಳನ್ನು ಪೂರೈಸಿದೆ ಅಂತೇಳಿ ಹಲವಾರು ಸಲ ಮನವಿಗಳನ್ನು ಈ ಒಂದು ಮಾಹಿತಿ ಹಕ್ಕುಗಳ ಮುಖಾಂತರ ನಾವು ಕೇಳಿದ್ದೇವೆ. ಆದರೆ ಇಲ್ಲಿವರೆಗೆ ಯಾರೂ ನಮಗೆ ಮಾನ್ಯ ಕಂದಾಯ ಇಲಾಖೆ ತಹಸೀಲ್ದಾರ್ ಸಾಹೇಬರ ಮುಖಾಂತರ ಆಗಲಿ ಅಥವಾ ಎಸಿಯವರಾಗಲಿ ಇವ್ರು ಯಾರೂ ನಮಗೆ ಪ್ರಮಾಣ ಪತ್ರ ಕೊಡ್ತಾ ಇಲ್ಲ. ಇವತ್ತು ಕೂಡ ಈಗ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತಂದ್ರೆ ಆ ಏನು ಕೊಟ್ಟಂಥ ಮಾಹಿತಿಗಳಿಗೆ ನಮಗೆ ದೃಢೀಕೃತ ನಕಲುಗಳನ್ನು ಪೂರೈಸ್ತಾ ಇಲ್ಲ. ಮತ್ತು ಅದು ನಕಲುಗಳು ಒಪ್ಪು ಇರಲಿ, ಆದರೆ ಈಗೇನು ಇಶ್ಯೂ ಆಗಿದಾವೆ, ಈಗ 98 ಸರ್ಟಿಫಿಕೇಟ್ಗಳು ಇಶ್ಯೂ ಮಾಡಿದರು, ಆ ಕೊಡಬೇಕಾದಂಥ ಕೊಟ್ಟಂಥ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು.
ಮತ್ತು ಅದೇ ರೀತಿ ಈ ಒಂದು ಪ್ರಮಾಣ ಪತ್ರಗಳ ಮುಖಾಂತರವಾಗಿ ಬಿ ಒ ಅವರು ಸುಮಾರು 64 ಎಲ್ ಸಿಗಳಲ್ಲಿ ಶಾಲಾ ದಾಖಲಾತಿಗಳಲ್ಲಿ ವಿದ್ಯಾರ್ಥಿಗಳಿಗೆ ತಿದ್ದುಪಡಿಯಲು ಜಾತಿಯನ್ನು ತಿದ್ದುಪಡಿ ಮಾಡಿ ಹಿಂದೂ ವೀರಶೈವ ಲಿಂಗಾಯತ ಅನ್ನುವಂಥ ಜಾತಿಗೆ ಸಂಬಂಧಪಟ್ಟಂಥ ಸ್ವಾಮಿಗಳು ಅನ್ನುವಂಥ ಸಮಾಜದವ್ರು ಏನು ಮಾಡ್ತಾ ಇದ್ದಾರೆ, ಬೇಡ ಜಂಗಮ ಅಂತೇಳಿ ತಿದ್ದುಪಡಿ ಮಾಡಿಸಿದ್ದಾರೆ. ಮತ್ತು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಏನೈತಿ, ಈ ಬೇಡ ಜಂಗಮ ಪ್ರಮಾಣ ಪತ್ರ ಕೊಡಬಾರದು ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಮತ್ತು ಬೇಡ ಜಂಗಮ ಅನ್ನುವಂಥ ಜಾತಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಹುಶಃ ಇಲ್ಲಿ ಎಲ್ಲೂ ಇಲ್ಲವೇ.